ಚುನಾವಣೆ ಹೊತ್ತಲ್ಲೇ ಜೆಡಿಎಸ್ಗೆ ಬಿಗ್ ಶಾಕ್ ಎದುರಾಗಿದೆ ಶಾಸಕ ಸ್ಥಾನಕ್ಕೆ ಗುಬ್ಬಿ ಶ್ರೀನಿವಾಸ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸ್ಪೀಕರ್ಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಆರ್ ಶ್ರೀನಿವಾಸ್ ವಿಧಾನಸೌಧದಲ್ಲಿ ಸ್ಪೀಕರ್ ಭೇಟಿ ಮಾಡಿ ಅವರು ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು ಇದು ಜೆಡಿಎಸ್ಗೆ ಒಂದು ರೀತಿಯಾದಂತ ಶಾಕ್ ಆಗಿದೆ ಅಂದ್ರೆ ಮೊದಲೇ ಗೊತ್ತಿತ್ತು ಇವರು ರಾಜೀನಾಮೆಯನ್ನ ನೀಡ್ತಾರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತ ಆ ಒಂದು ಹಿನ್ನೆಲೆಯಲ್ಲಿ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡಲಾಗಿತ್ತು ಸಿಎಂ ಇಬ್ರಾಹಿಂ ಅವರು ಮನವೊಲಿಸುವ ಪ್ರಯತ್ನ ಮಾಡಿದ್ರು ಅದು ವರ್ಕೌಟ್ ಆಗಿಲ್ಲ ಗುಬ್ಬಿ ಶ್ರೀನಿವಾಸ್ ಅವರು ಇವತ್ತು ರಾಜೀನಾಮೆಯನ್ನ ನೀಡಿದ್ದಾರೆ ಅವರಿಗೆ ಹಲವು ನಾಯಕರು ಸಾಥ್ ನೀಡಿರುವಂತದ್ದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ಬಹಳ ಬೇಸರದ ಮಾತುಗಳನ್ನು ಕೂಡ ಆಡ್ತಾ ಇದ್ರು ಅನಿವಾರ್ಯ ಕಾರಣಕ್ಕೆ ವಿಧಿ ಇಲ್ಲದೇನೆ ನಾನು ನನ್ನ ಬಿಡ್ತಾ ಇದ್ದೀನಿ ಬಿಡಬೇಕು ಅನ್ನುವಂತ ಆಸೆ ನನಗಿರ್ಲಿಲ್ಲ ಆದ್ರೆ ಅವರೇ ನನ್ನ ಮೇಲೆ ಅನುಮಾನವನ್ನ ಪಟ್ಟರು ಮತ್ತು ನನ್ನನ್ನ ಕಡೆಗಣನೆ ಮಾಡಿದ್ರು ಆ ಕಾರಣಕ್ಕೆ ನಾನು ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ಅಂತ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆಯನ್ನ ಮಾಡ್ಲಾಗಿತ್ತು ಜೆಡಿಎಸ್ ಈ ಬಗ್ಗೆ ತೀವ್ರ ಆಕ್ರೋಶದ ಮಾತುಗಳನ್ನ ಕೂಡ ಆಡಿತು ಜೊತೆಗಿದ್ದೇ ನಮಗ್ ದ್ರೋಹ ಬಗೆದ್ರು ಅಂತ ಅದೇ ವಿಚಾರವಾಗಿ ಶ್ರೀನಿವಾಸ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಮೋಸ ಮಾಡಿರ್ಲಿಲ್ಲ ಪಕ್ಷಕ್ಕೆ ದ್ರೋಹ ಬಗೆದಿರ್ಲಿಲ್ಲ ನನ್ನ ಮೇಲೆಗೆ ಅನುಮಾನ ಪಟ್ರು ನಾನು ಮತ್ತು ಹೆಚ್ ಡಿ ಕೆ ಅಣ್ಣ ತಮ್ಮನ ರೀತಿ ಇದ್ವಿ ನಾನು ಮತ್ತು ದೇವೇಗೌಡರು ತಂದೆ ಮಗನ ರೀತಿ ಇದ್ವಿ ಆದ್ರೆ ಮಧ್ಯದಲ್ಲಿ ಯಾರೋ ಹುಳಿ ಹಿಂಡುವಂತ ಕೆಲಸವನ್ನ ಮಾಡಿದ್ರು ನನಗೂ ಕೂಡ ಬೇಸರ ಆಗಿತ್ತು ಅನಿವಾರ್ಯ ಕಾರಣದಿಂದ ನಾನು ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ ಅಂತ ಖಂಡಿತವಾಗಿಯೂ ಸಾಧಕ ಬಾಧಕ ಅಂದ್ರೆ ಈ ರಾಜೀನಾಮೆಯ ಸಾಧಕ ಬಾಧಕ ನೋಡಿದ್ರೆ ಎಸ್ಗೆ ಹಿನ್ನಡೆ ಆಗೋದಂತೂ ಎರಡು ಮಾತಿಲ್ಲ ಜೆಡಿಎಸ್ ನಾಯಕರು ಹೇಳ್ಬೋದು ಹೋಗೋರೆಲ್ಲ ಹೋಗ್ಲಿ ಬರೋರೆಲ್ಲ ಬರಲಿ ನಮ್ಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅಂತ ಆದ್ರೂನು ಅಲ್ಲಿನ ಲೆಕ್ಕಾಚಾರವನ್ನ ನಾವು ನೋಡ್ತಾ ಇದ್ರೆ ಜೆಡಿಎಸ್ ನ ಭದ್ರಕೋಟೆ ಪ್ಲಸ್ ಎಸ್ನ ಪ್ರಮುಖರಾಗಿ ಕೂಡ ಕಾಣಿಸ್ಕೊಂಡಿದ್ರು ಒಳ್ಳೆ ಹೆಸರನ್ನ ಕೂಡ ಮಾಡಿದ್ರು ರಾಜೀನಾಮೆ ನೀಡ್ತಾ ಇರುವಂತದ್ದು ಈ ಎಲೆಕ್ಷನ್ ನಲ್ಲಿ ಎಸ್ಗೆ ಕೊಂಚ ಮಟ್ಟವಾದ್ರೂ ಕೂಡ ಸಮಸ್ಯೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಇನ್ನು ಶ್ರೀನಿವಾಸ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಸೊ ಕಾಂಗ್ರೆಸ್ಗೆ ಇದು ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಈ ಪಕ್ಷಾಂತರ ಪರ್ವ ಕಾಮನ್ ಆಗಿ ಹೋಗಿದೆ ಎಲ್ಲರೂ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ತಿದ್ದಾರೆ ಅದು ಕೂಡ ಪ್ರಮುಖವಾಗಿ ಯಾವ ಕಾರಣಕ್ಕೆ ಅಂತ ನಾವು ನೋಡಿದಾಗ ಈ ಅಸಮಾಧಾನ ಭಿನ್ನಮತ ಟಿಕೆಟ್ ಸಿಗ್ಲಿಲ್ಲ ಟಿಕೆಟ್ ಬೇರೆ ಕೊಡ್ತಾರೆ ಈ ಎಲ್ಲಾ ಕಾರಣದಿಂದಲೇ ಪಕ್ಷಾಂತರ ಪರ್ವ ಆಗ್ತಾ ಅದರಲ್ಲಿ ಜೆ ಡಿ ಎಸ್ ನ ವಿಕೆಟ್ ಪತನ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಬೇರೆ ಬೇರೆ ಪಕ್ಷದ ಟಿಕೆಟ್ ಲಿಸ್ಟ್ ಏನಿದೆ ಅದು ಅನೌನ್ಸ್ ಆಗ್ಲಿ ಆಮೇಲೆ ಆ ಪಕ್ಷಗಳಿಂದ ನಮ್ಮಲ್ಲಿ ಬರೋರು ಇದಾರೆ ಹೋಗೋರೆಲ್ಲ ಹೋಗಾಗಿದೆ ಅಂತ ಅಂದ್ರೆ ಅವರಿಗೆ ಮೊದಲೇ ಗೊತ್ತಿತ್ತು ಯಾರೆಲ್ಲ ಹೋಗ್ತಾರೆ ಅಂತ ಶ್ರೀನಿವಾಸ್ ಅವರ ಬಗ್ಗೆನೂ ಕೂಡ ಮೊದಲೇ ಜೆ ಡಿ ಎಸ್ನ ನಾಯಕರಿಗೆ ಗೊತ್ತಿತ್ತು ಇದೇನು ಶಾಕಿಂಗ್ ಅಂತ ಅಲ್ಲ ಯಾಕಂದ್ರೆ ಅವ್ರು ಆಲ್ರೆಡಿ ತಮ್ಮ ನಿಲುವನ್ನ ಹೇಳ್ತಾ ಇದ್ರು ಮತ್ತು ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಗುರುತಿಸಿಕೊಳ್ಳುವಂತ ಪ್ರಯತ್ನ ಆಗಿತ್ತು ಅಂದ್ರೆ ಆ ಕಾಂಗ್ರೆಸ್ನ ಯಾತ್ರೆಯಲ್ಲಿ ಗುರುತಿಸಿಕೊಳ್ಳುವಂತ ಪ್ರಯತ್ನ ಆಗಿತ್ತು ಮೊದಲಿಂದಲೇ ಗೊತ್ತಿತ್ತು ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಶ್ರೀನಿವಾಸ್ ಅವರ ಒಲವು ಕಾಂಗ್ರೆಸ್ ಕಡೆ ಇದೆ ಅನ್ನೋದು ಇವತ್ತು ಅಧಿಕೃತವಾಗಿ ಅವರು ರಾಜೀನಾಮೆಯನ್ನ ನೀಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ರಾಜೀನಾಮೆ ಪತ್ರವನ್ನ ಸ್ಪೀಕರ್ ಅವರಿಗೆ ನೀಡಿದ್ದಾರೆ ಅಂದ್ರೆ ಬಾಯಿ ಮಾತಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ರು ಇಲ್ಲ ನಾನು ಕಾಂಗ್ರೆಸ್ ಸೇರ್ಪಡೆ ಆಗ್ತೀನಿ ನನ್ನ ಮನಸ್ಸು ಬದಲಾಯಿಸಿದ್ದೀನಿ ನನ್ ಜೆಡಿಎಸ್ ನಲ್ಲಿ ಇನ್ ಮುಂದೆ ಇರೋದಿಲ್ಲ ಅಂತ